ನಮಸ್ಕಾರ ರೀ. ಈ ವಾರದ ಮಿಸಳ ಹಪ್ಚಾಗ ನಿಮಗೆಲ್ಲ ಸ್ವಾಗತ. ಈ ಯುಗಾದಿ ಮುಗಿತು ಅಂತಂದ್ರೆ ನಮ್ಮ ಕಡೆ ಎಲ್ಲ ಬರೀ ಮಾವಿನಕಾಯಿದ ಭರಾಟಿ. ಬೆಳಗ್ಗೆ ಮಾವಿನಕಾಯಿ ಚಟ್ನಿ ಮಾಡ್ತಾರೆ, ಸಂಜೆ ಖೆರಕ್ಲ ಮಾಡ್ತಾರೆ, ಆಮೇಲೆ ಗುಳಂಬ ಮಾಡ್ತಾರೆ, ಆಮೇಲೆ ಹಂಗೆ ಹೆಚ್ಚಿಟ್ಟು ಉಪ್ಪಿನಕಾಯಿ ಮಾಡ್ತಾರೆ. ಒಟ್ಟಿನಾಗ ಊಟಕ್ಕೆ ಕೂತ್ಕೊಂಡ್ರು ಮಾವಿನಕಾಯಿನ ತಾಟ್ನಾಗ ಕಾಣ್ತಿರ್ತೈತಿ. ನಮಗರೆ ಈ ಯುಗಾದಿ ಮುಗಿದಿಂದ ಏನು ಒಂದು ತಿಂಗಳು ಬರ್ತದಲ್ಲ ಮುಂದಿನ ಬಸವ ಜಯಂತಿ ತನಾನು, ಅದು ಭಾಳ ಕಠಿಣ ಕಾಲ. ಮಾವಿನ ಹಣ್ಣು ಮುಂದಿರ್ತಾವ, ತಿನ್ನುವಂಗಿಲ್ಲ. ಬಸವ ಜಯಂತಿ ಬಂದರೆ ತಿನ್ನಬೇಕು ಅಂತ ಹೇಳ್ತಾರೆ. ಹಂಗಿದ್ದಾಗ ಈ ಗಾಳಿಗೆ ಪಾಡ್ಗಾಯಿ ಬೀಳ್ತಾವ, ಬೀಸ್ಗಾಳಿಗೆ ಬೀಳ್ತಾವ, ಆ ಕಾಯಿದೇನೆಲ್ಲ ಖಾದ್ಯ ಸಾಧ್ಯ ಆಯಿತೋ ಅದನ್ನೆಲ್ಲನೂ ಮಾಡ್ತಾರೆ. ಮಾವಿನ ಹಣ್ಣಿನ ಸಂಭ್ರಮ ಬರೋದು ಬಸವ ಜಯಂತಿಗೆ, ಆದರೆ ಮಾವಿನಕಾಯಿ ಸಡಗರ ಶುರು ಆಗೋದು ಯುಗಾದಿಯಿಂದನೇ. ಒಮ್ಮೆ ಯುಗಾದಿ ಬೇವಿಗೆ ಮಾವಿನಕಾಯಿ ತುರಿದು ಹಾಕಿದ್ರು ಅಂದರೆ ಅಲ್ಲಿಂದ ಶುರು ಆಗ್ತದೆ. ಮಾವಿನಕಾಯಿಲೆ ಏನೆಲ್ಲ ಖಾದ್ಯಗಳನ್ನು ಮಾಡೋಕ್ಕೆ ಸಾಧ್ಯವೋ ಅವೆಲ್ಲ ಪ್ರತಿದಿನ ತಾಟ್ನಾಗಿರ್ತಾವೆ. ಈ ಸಲ ಒಂದು ಪಲ್ಯ ಮಾಡಿದ್ರೆ ಇನ್ನೊಂದು ಮಾವಿನಕಾಯಿ ಚಟ್ನಿ ಕಾಯಂ ಇರ್ತೈತಿ. ಮಾವಿನಕಾಯಿ ಚಟ್ನಿ ಇತ್ತು ಅಂದರೆ ಚಪಾತಿಗೆ ಸುಳ್ಳಿ ಸುತ್ತಿ ಕೊಡೋದು, ಅನ್ನ ತುಪ್ಪ ಮಾವಿನಕಾಯಿ ಚಟ್ನಿ ಕಲಿಸ್ಕೊಂಡು ತಿನ್ನೋದು, ಅಥವಾ ಹೆರದು ಮಾಡ್ತಾರಲ್ಲ ಅದಕ್ಕೆ ಹೆರಕ್ಲಾ ಅಂತಾರೆ, ಹೆರಕ್ಲಾ ಇರ್ತದೆ. ಕೀಚ್ಗಾಯಿ ಇದ್ದು ಅಂದರೆ ಹೆಚ್ಚಿ ಉಪ್ಪು ಮೆಣಸಿನ ಪುಡಿ ಮತ್ತು ಸಾಸಿವೆ ಪುಡಿ ಹಾಕಿ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡಿರ್ತಾರೆ. ಅಥವಾ ಒಂಚೂರು ಪಾಡ್ಗಾಯಿ ಇತ್ತು, ಹಣ್ಣು ಮುಂದಿತ್ತು ಅಂತಂದ್ರೆ ಅದನ್ನು ಬಿಸಿನೀರೊಳಗೆ ಕುದಿಸಿ ಮಾವಿನಕಾಯಿ ಪಾನಕ ಕೊಡ್ತಾರೆ. ಒಟ್ಟು ಕುಡಿಯೋದ್ರಿಂದ ಹಿಡ್ಕೊಂಡು ತಿನ್ನೂ ತನಾನು ಮಾವಿನಕಾಯಿ ಎಲ್ಲದ್ರೊಳಗೂ ಇರ್ತದೆ. ಇದು ಒಂಥರ ಸುಗ್ಗಿ. ಈ ಸುಗ್ಗಿಯೊಳಗೆ ಈ ಸಂಭ್ರಮದೊಳಗೆ ಮಾವಿನಕಾಯಿ ಉಣ್ಲಿಲ್ಲ ಅಂದ್ರೆ ನೀವೇನು ಊಟನ ಮಾಡಿಲ್ಲ ಅಂತ ಲೆಕ್ಕ ಆವತ್ತೆ. ಹಣ್ಣು ಮಾಡುವ ಸಂಭ್ರಮ ಬೇರೆನೆ. ಅಂದ್ರೆ ಒಂದು ಕಾಯಿ ಮಾಗಿ ಹಣ್ಣಾಗೋದೈತಲ್ಲ ಅದಕ್ಕೊಂದು ಟೈಮ್ ತಗೋತದೆ. ಈ ಸಂಯಮ ಸಹನೆ ಕೆಲವರಿಗೆ ಮಾತ್ರ ಗೊತ್ತದೆ. ಮಾವಿನಕಾಯಿನ ಹಣ್ಣು ಮಾಡೋದು ಅಂತಂದ್ರೆ ಅಡಿಗೆ ಹಾಕೋದು ಅಂತಾರೆ. ಅಡಿಗೆ ಹಾಕೋದು ಅಂದರೆ ಮನೆಯೊಳಗೆ ಒಂದು ಅಟ್ಟ ಅಥವಾ ಕೋಣೆ ಅದಕ್ಕಂತಲೇ ಬಿಟ್ಟಿರ್ತಾರೆ. ಕೆಳಗೆ ಸ್ವಚ್ಛ ಮೊದಲನೇ ದಿನ ಅದನ್ನು ಸ್ವಚ್ಛ ಕಸ ಗುಡಿಸಿ ಮನೆ ಒರೆಸಿ ಅದ್ರ ಮೇಲೆ ಒಣ ಹುಲ್ಲು ಹಾಕಿ, ಭತ್ತದ ಹುಲ್ಲು ಸ್ಪೆಷಲಿ ಭತ್ತದ ಹುಲ್ಲು ಹಾಕಿ ಅದ್ರ ಮೇಲೆ ಹಣ್ಣುಗಳನ್ನು ಅಡಿಗೆ ಹಾಕ್ತಾರೆ. ಅಡಿಗೆ ಹಾಕೋದು ಅಂದರೆ ಈಗೊಂದು ಈ ಮಾವಿನಕಾಯಿ ಐತಲ್ಲ ಇದರ ಡೇಟು ಮೇಲೆ ಬರುವಂಗೆ ಇಟ್ಕೊಂಡು ಹೋಗಬೇಕು. ಅದು ಮೇಲೆ ಬರಬೇಕು ಡೇಟು. ಸುಮ್ಮನೆ ಹಣ್ಣು ಹಾಕಕ್ಕೆ ಹಾಕ್ತೇವೆ ಅಂಥೇಳಿ ಹಿಂಗೆ ಅಡ್ಡಾದಿಡಿ ಒಗೆದ್ರೆ ಅಥವಾ ಜೋಡಿಸಿಟ್ರೆ ಹಣ್ಣಾಗೋದಿಲ್ಲ ರೀ. ಯಾವಾಗ ಮಾವಿನಕಾಯಿಯ ಡೇಟ್ ಮ್ಯಾಲೆ ಇರ್ತದೆ ಅದ್ರ ಪಕ್ಕಕ್ಕೆ ಇನ್ನೊಂದು, ಅದ್ರ ಪಕ್ಕಕ್ಕೆ ಇನ್ನೊಂದು, ಅದ್ರ ಪಕ್ಕಕ್ಕೆ ಇನ್ನೊಂದು, ಹಿಂಗೆ ಅಂಗನವಾಡಿ ಸಾಲಾಗ ಹುಡುಗರು ಒಬ್ಬರು ಪಕ್ಕ ಒಬ್ಬರು ಕುಂತಿರ್ತಾರಲ್ಲ ಹಂಗೆ ನೀಟಾಗಿ ಮಾವಿನಕಾಯಿ ಜೋಡಿಸ್ಬೇಕು. ಜೋಡಿಸಿ ಅದ್ರ ಮೇಲೆ ಇನ್ನೊಂದು ಪದರು ಹುಲ್ಲು ಹಾಕ್ತಾರೆ. ಹುಲ್ಲು ಹಾಕಿ ಮತ್ತು ಇದೇ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ಹಿಂಗಾಗಬೇಕಾದ್ರೆ ಒಂದು ಲೆಕ್ಕಾಚಾರ ನಡೀತಿರ್ತದೆ. ಮೊದಲ ಭಾಗ ಮನೆ ದೇವ್ರಿಗೆ ಕೊಡಬೇಕು ಅಥವಾ ಮನೆ ದೇವ್ರಿಗೆ ನೈವೇದ್ಯ ಹಿಡಿಬೇಕು, ಅದು ಹೊರಗೆ ಬರುವಂಗಿರ್ಬೇಕು. ಲಘುನ ಹಣ್ಣಾಗುವಂಥವು ಮುಂದಿಟ್ಕೊಂಡು ಹೋಗಿರ್ತಾರೆ. ಅಗ್ದಿ ಕಡುಗಾಯಿ ಇರ್ತಾವಲ್ಲ ಅವನು ಹಿಂದಿನ ಸಾಲನಾಗಿಟ್ಟಿರ್ತಾರೆ. ಮತ್ತು ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ಕೂಡಲೇ ಒಮ್ಮೆ ಕೈಯಾಡಿಸಿದ್ರೇನವ ಅಂತ ಕೇಳೋರು ಮನ್ಯಾಗ ಹಿರಿಯರು. ಕೈಯಾಡಿಸೋದು ಅಂತಂದ್ರೆ ಹೋಗಿ ಒಮ್ಮೆ ನೋಡ್ಕೊಂಬರುವುದು ಇವು ಹಣ್ಣಾಗ್ಯಾವೋ ಇಲ್ಲೋ ಅಥವಾ ಯಾವ ಹಣ್ಣಾಗ್ಯಾವ ಅಂತ. ನಾವು ಅಗ್ದಿ ಸಮಾಧಾನದಲ್ಲೇ ಹಣ್ಣು ಮಾಡಿದಾಗ ಮಾತ್ರ ನಾವು ಹಣ್ಣಾಗೇವಿ ಬರ್ರಿ ಅಂಥೇಳಿ ಕರೆಯುವ ಹಂಗೆ ಸಣ್ಣಗೆ ಒಂದು ಮಾವಿನ ಘಮ ಮನೆ ತುಂಬ ಸೂಸ್ತದೆ. ಅದಿದ್ದಾಗ ಗೊತ್ತಾಗ್ತದೆ ಹಾಂ ಈ ಸಲ ಭಾಳಷ್ಟು ಹಣ್ಣಾಗ್ಯಾವ, ಮರ ತೊಗೊಂಡು ಹೋಗ್ರಿ ಅಥವಾ ಬುಟ್ಟಿ ತೊಗೊಂಡು ಹೋಗ್ರಿ ಅಂತ. ಸೊ ಇದು ಹಣ್ಣು ಮಾಡುವ ಕಲೆ. ಆದ್ರೆ ಈಗೇನಾಗ್ಯದ ಅಂದ್ರೆ ಒಂದು ಕಾರ್ಬೋಯ್ಡ್ ಪುಡುಕಿಯೊಳಗೆ ಕಟ್ಟಿ ಹಣ್ಣಿನೊಳಗೆ ಒಗಿತಾರೆ. ಹಣ್ಣಿಗೆ ಭಾಳ ಚಂದನ ಬಣ್ಣ ಬರ್ತದೆ, ಒಳಗಿನ ರುಚಿ ಮಾತ್ರ ಅದಿರುವುದಿಲ್ಲ. ಯಾಕಂದ್ರೆ ಪಕ್ವ ಆಗಿರುವುದಿಲ್ಲ, ಮಾಗಿರುವುದಿಲ್ಲ. ಯಾವ ಕಾಯಿ ಅಥವಾ ಯಾವ ಜೀವ ಬೇಯ್ತದೋ, ಜೀವನದ ತಾಪದೊಳಗೆ ಬೇಯ್ತದೋ ಅದು ಮಾತ್ರ ಸಿಹಿ ಆಗೋಕ್ಕೆ ಸಾಧ್ಯ. ಒಮ್ಮೆ ಹಣ್ಣು ಹಣ್ಣಾಗೋಕ್ಕೆ ಶುರು ಆಯಿತು ಅಂತಂದ್ರೆ ಎಲ್ಲರಿಗೂ ತಮ್ಮ ಮನೆಗೆ ಕರೆದು ಮಾವಿನ ಹಣ್ಣು ಹಂಚುವ ತಿನ್ನಿಸುವ ಸಂಭ್ರಮ ಶುರು ಆಗ್ತದೆ. ನಮ್ಮ ಮನೆಗೆ ಹಣ್ಣು ತಿನ್ನಕ್ಕೆ ಬರ್ರಿ ಅಂತ ಕರೀತಾರೆ. ಮಧ್ಯಾಹ್ನ ಮಟಮಟ ಮಧ್ಯಾಹ್ನದ ಬಿಸಿಲು, ಅದರ ಮಾವಿನ ನೆರಳಿರ್ತದೆ. ಅಂಗಳದೊಳಗೆ ನೆರಳಾಗಿ ಒಂದು ಬಕೆಟ್ನಾಗ ಒಂದಷ್ಟು ನೀರು, ಅರ್ಧ ಬಕೆಟ್ ನೀರು, ಇನ್ನರ್ಧ ಹಣ್ಣು ಹಾಕ್ಕೊಂಡು ತಿನ್ನಕ್ಕೆ ಕೂತ್ಕೊಂಡ್ರು ಅಂತಂದ್ರೆ ಜಗತ್ತ ಮರೀತಾರೆ. ಹಣ್ಣು ತಗೊಳ್ಳೋದು ಅಗ್ದಿ ನಮ್ಮ ಭೂಮಿ ಹೆಂಗೆ ತನ್ನ ಅಕ್ಷದ ಮೇಲೆ ಹಿಂಗೆ ಸುತ್ತದಲ್ಲ ಹಂಗೆ ಅದನ್ನು ಹಣ್ಣು ನಡು ಇಟ್ಕೊಂಡು ಹಣ್ಣು ಮಾಡೋದು, ಅದನ್ನು ಹಿಂಗೆ ಕಿವಿಚಿ 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 ಹಣ್ಣು ಮಾಡೋದು, ಆಮೇಲೆ ಸೊರ 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 ಎಳೆದು ಹಣ್ಣು ತಿನ್ನೋದು. ಅದೆಲ್ಲಿ ತನ ತಿಂತೇವಿ ಅಂತಂದ್ರೆ ಹಣ್ಣಿನ ರಸ ಇಲ್ಲಿವರೆಗೂ ಸುರಿದು ಬರಬೇಕು, ಅದು ಅಲ್ಲಿಂದ ನೆಕ್ಕಿರಬೇಕು, ಅದು ಭಾರಿ ರುಚಿ. ಇದೊಂಥರ ಹಣ್ಣು ತಿನ್ನುವ ಈ ಸಮಯ ಆಯ್ತಲ್ಲ ಅದು ಮತ್ತೆ ವಾಪಸ್ ಬರುವುದೇ ಇಲ್ಲ. ಈಗಂತೂ ಅದು ಕನಸಿನ ಮಾತೇ ಆಗಿ ಹೋಗ್ಯದ. ಯಾಕಂದ್ರೆ ನಾವು ಹಣ್ಣು ಹಿಚಕಿ ಕಿವುಚಿ ಹೀರಿ ತಿನ್ನೋದು ಮರ್ತ ಬಿಟ್ಟವಿ. ಈಗೇನಿದ್ರು ಹೆಚ್ಚಿ ಕೊಚ್ಚಿ ಸ್ಪೂನ್ಲೆ ಫೋರ್ಕ್ಲೆ ತಿನ್ನಾಗತ್ತವಿ. ಈ ಎಲ್ಲ ಹಣ್ಣು ತಿನ್ನೋ ಸಡಗರ ಇರೋದು ಜೂನ್ 7ರ ತನಕ ಮಾತ್ರ. ಜೂನ್ 7ಕ್ಕೆ ಮೃಗಶಿರ ನಕ್ಷತ್ರ ಬರ್ತದೆ. ಅವಾಗ ಇಲ್ಲಿ ಜನಪದದೊಳಗೆ ಏನು ಹೇಳ್ತಾರೆ ಅಂದ್ರೆ ಮಿರ್ಗ ಕುದ್ದಂದ್ರೆ ಮಾವಿನ ಹಣ್ಣು ತಿನ್ನುವಂಗಿಲ್ಲ ಅಂತ. ಯಾಕಂದ್ರೆ ಅವಾಗ ಮಳಿ ಏನು ಬರ್ತದಲ್ಲ ಅದಕ್ಕೆ ಮಾವಿನ ಹಣ್ಣಿನೊಳಗೆ ಹುಳ ಬರಕ್ಕೆ ಶುರು ಆಕ್ಕವ.
ಹಾಗಾಗಿ ಅಲ್ಲಿ ತನಾನು ಚೀಪಿ ಹೀರಿ ತಿನ್ನುವ ಸುಖ ಅದಾದ ಮೇಲೆ ಏನಿದ್ರು ಹಣ್ಣು ಹೆಚ್ಚಿನೇ ತಿನ್ನಬೇಕು ಪ್ರತಿ ಹೋಳು ಹುಡುಕಿ ನೋಡಿನೇ ತಿನ್ನಬೇಕು ಈ ತಿನ್ನುವ ಸಂಭ್ರಮ ಹೆಂಗರೇ ಇರಲಿ ಬಸವ ಜಯಂತಿಗೆ ಫುಲ್ ಖುಷಿ ಆಗೋದು ಯಾಕಂದ್ರೆ ಒಂದ ಕಡೆ ಹೋಳಿಗೆ ಇನ್ನೊಂದು ಕಡೆ ಶಿಕರಣಿ ಹೋಳಿಗೆ ಶಿಕರಣಿ ಸಮಾರಾಧನೆ ಶುರು ಆಗೋದು ಅಕ್ಷಯ ತೃತೀಯ ದಿನದಿಂದ ನೀವು ಈಗೆಲ್ಲ ಬಂಗಾರ ಬಂಗಾರ ಅಂತೀರಿ ನಮಗೆ ಮೊದಲೆಲ್ಲ ಬಂಗಾರ ಅಂದ್ರೆ ಈ ಬಂಗಾರ ಬಣ್ಣದ ಶಿಕರಣಿ ಬಂಗಾರ ಬಣ್ಣದ ಹೋಳಿಗೆನೇ ಬಂಗಾರ ಆಗಿರ್ತಿತ್ತು ಆ ಬಿಸಿ ಬಿಸಿ ಹೋಳಿಗಿನ ಶಿಕರಣಿಯೊಳಗ ಅದ್ದಿ ಕಿವ್ಚಿ ತಿಂದ್ರ ಆಹಾ ಆ ಸುಖನೇ ಬೇರೆ ಮೊದಲು ಜೀವನ ಬಂಗಾರ ಆಗಿತ್ತು ಈಗ ಬಂಗಾರನ ಜೀವನ ಆಗಿದೆ ಈ ಸಲದ ಹಾಪ್ಚಾಗ ನಮ್ಮ ದರಾ ಬೇಂದ್ರೆ ಅವರ ಗಂಗಾವತರಣ ಕವನ ಸಂಕಲನದಿಂದ ಜೋಗಿ ಅನ್ನು ಕವಿತೆ ಆಯ್ಕೆ ಮಾಡ್ಕೊಂಡೆನಿ ಈ ಕವಿತೆಯ ಕೆಲವು ಚರಣಗಳನ್ನ ಮಾತ್ರ ನಿಮಗೆ ಇವತ್ತು ಕೇಳಿಸ್ತೀನಿ ಆ ಮಾವಿನೊಳಗ ಈ ಸುಗ್ಗಿಯೊಳಗ ಬಂದದ ಕೋಗಿಲೊಂದು ತನ್ನ ಜೋಡಿ ಕರೆದಾಂಗ ಕರಿತದ ನನ್ನ ಬಾರ ಎಂದು ಕೂಗೆ ಕೂಗುತ್ತದ ಗಿರಣಿ ಕರಿಯು ಹಾಂಗ ತೆರಪು ಇಲ್ಲ ಒಂದಳತಿ ಕೂಗುತ್ತದ ಬ್ಯಾಸರ ಇಲ್ಲದಾಂಗ ತಿಳಿಯದಾವದೋ ಕಂಪು ಎಳಿತದ ತುಂಬಿ ಹುಚ್ಚು ಆಗಿ ಎಚ್ಚರಿಲ್ಲದ ಎತ್ತು ತಿರುಗತಾವ ದಿಕ್ಕು ತೋರದಾಗಿ ಬಂತು ಸುಗ್ಗಿ ಬಂದದ ಸುಗ್ಗಿ ಬರ್ತದ ಸುಗ್ಗಿ ಎಂದು ಕುಹು ಅನ್ನತದ ಕುಹು ಅನ್ನತದ ಕುಹು ಕುಹು ಅಂದು ತಾರ ಪಂಚಮದಾಗ ಕೋಗಿಲ ಕೂಗುತ್ತದೋ ಜೋಗಿ ಯಾವ ಬಣ್ಣ ಅದಕ್ಕಾವ ಕಣ್ಣು ನಾ ನೋಡಲೇನು ಹೋಗಿ ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ ಪಾಡು ಆಗತಾವ ಹಣ್ಣು ಆಗತಾವ ಅದರ ಲಯಕ್ಕೆ ತೂಗಿ ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಮನದ ಜಪದ ನಡುವೆ ನಡೀತದ ಓಂ ಕುಹು ಎಂದು ಕನಸಿನೊಳಗೆ ನಾ ಸ್ವರ ಕೇಳಿ ಮಾ ಮರ ಆಗತೇನೋ ಅಂತ ಭ್ರಮ ಆಗೇದ ಮನಕ ನೀ ಬಂದೆ ಜೋಗಿಯೇನೋ ಯಾವ ಸ್ವರ ಇದು ಯಾವ ಕೋಗಿಲ ಯಾವ ಮರವೋ ಏನೋ ಯಾಕ ಹಿಂಗ ಅಸರಂತ ಕೂಗುತ್ತದ ಏನು ಇದಕ್ಕೆ ಬ್ಯಾನ್ಯೋ ಸುತ್ತು ಗುಡ್ಡ ನುಗ್ಗಾಗಿ ಹೋದವೋ ಓ ಗೊಟ್ಟು ಇದಕ್ಕ ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳಿಯ ಹದಕ ಈ ಮಾವಿನ ಋತುಮಾನವನ್ನು ಹಾಡ್ಕೊಂತ ನೀವು ಕಳೀರಿ ನಾ ಮುಂದಿನ ವಾರ ಮತ್ತೊಂದು ಹೊಸ ವಿಷಯ ತೊಗೊಂಬರ್ತೇನಂತ ಕಾಯ್ತಿರಲ್ಲ